ಈ ವಾಚ್ಮನ್ ಕೆಲಸ ಸಾಕು, ಸ್ನಾನಕ್ಕೆ ನೀರು ತೊಡಿದೀನಿ, ಹೋಗಿ ಸ್ನಾನ ಮಾಡಿ. ನನಗೆ ಸ್ನಾನ ಊಟ ತಿಂಡಿ ಏನು ಬೇಕಾಗಿಲ್ಲ, ಒಂದು ಕ್ಷಣನು ಈ ಜಾಗ ಬಿಟ್ಟು ಕದಲಲ್ಲ ನಾನು. ರೀ ಯಾಕ್ರಿ ಹಿಗಟ ಮಾಡ್ತೀರಾ, ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನನಗೆ ನಿನ್ ಬಗ್ಗೆ ಆಗ್ಲಿ ವೀಣಿನ ಬಗ್ಗೆ ಆಗ್ಲಿ ನಂಬಿಕೆ ಇಲ್ಲ. ನೀವಿಬ್ರು ಆ ಜ್ಯೋತಿ ಪಕ್ಷ, ಯಾವ ಕ್ಷಣದಲ್ಲಿ ಏನ್ ಮಾಡ್ತೀರ ಗೊತ್ತಿಲ್ಲ. ಸಲಾಂ ವಾಲೇಕುಂ. ವಾಲೇಕು ಸಲಾಂ. ರೀ ನಿಮಗೆಲ್ಲ ಹೇಳಿದ್ದು ನನಗೆ. ವಾಲೇಕು ಸಲಾಂ. ಯಾರಮ್ಮ ನೀನು? ನಾನು ಫರೀದಾಬಾನು. ಈ ಕಡೆ ಬನ್ರಿ. ಏನ್ರಿ ಹಾಗೆ ಮುಖ ನೋಡ್ತೀರಾ? ಅವ್ರ ಸಂಪ್ರದಾಯದಲ್ಲಿ ಗಂಡಸರು ಮುಖ ತೋರ್ಸಲ್ಲ, ಗೊತ್ತಿಲ್ವಾ ನಿಮ್ಗೆ? ಫರೀದಾ ಬಾನು ಯಾಕಮ್ಮ ಇಷ್ಟು ಸಹ ಮನೆಗೆ ಬರ್ಲಿಲ್ಲ? ಬಾ ಕೂತ್ಕೋ. ಇಲ್ಲ ಆಂಟಿ, ಆಚೆ ಆಟೋ ನಿಂತಿದೆ, ಬೇಗ ರೆಡಿ ಆದ್ರೆ ಹೋಗ್ಬೋದು. ಅದು ನಮಾಜ್ ನಲ್ಲಿ ಕೂಗಿ ಕೂಗಿ ಅಭ್ಯಾಸ ಅಷ್ಟೇ ಅಲ್ವಾ ಫರೀದಾ? ಹೌದು ಆಂಟಿ. ಸರಿ, ಅದೇನು ಆಟೋ ತಂದಿದ್ದೀನಿ, ಅರ್ಜೆಂಟ್ ರೆಡಿ ಆಗು ಅಂತ ಹೇಳ್ತಿದ್ದಾಳೆ ಆಂಟಿ. ಜ್ಯೋತಿಗೆ ನೋಡ್ಬೇಕು, ಹೋಗ್ಲಾ? ಹೋಗಮ್ಮ ಹೋಗು. ನಾನು ಜ್ಯೋತಿ ನೋಡಕ್ ಬಿಡೋದಿಲ್ಲ. ಅಂಕಲ್, ನನ್ ಶಾದಿ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದಿದ್ದೀನಿ. ನಮ್ಮ ಅಪ್ಪ ಹಾಕಿದ ಗೆರೆನ ನಾನ್ ದಾಟೋದೇ ಇಲ್ಲ. ನಮ್ಮ ಅಪ್ಪ ನೋಡಿರೋ ಹುಡುಗನ್ನೇ ಶಾದಿ ಮಾಡ್ಕೋತಾ ಇರೋದು. ನಮ್ಮ ಅಪ್ಪ ಹೇಳಿದಾರೆ ಜ್ಯೋತಿನ ಪರ್ಸನಲ್ ಆಗಿ ಕರ್ದ್ಬಿಡ್ ಬಾ ಅಂತ. ಹೋಗ್ಲಾ ಅಂಕಲ್. ಏನಮ್ಮ, ನೀನು ನಿಮ್ಮ ಅಪ್ಪ ನೋಡಿರೋ ಹುಡುಗನ್ನೇ ಮದ್ವೆ ಆಗ್ತೀಯಾ? ವೆರಿ ಗುಡ್, ವೆರಿ ಗುಡ್. ಶಿಸ್ತು ಸಂಪ್ರದಾಯ ಅಂದ್ರೆ ಹಾಗಿರ್ಬೇಕು. ಹೋಗಮ್ಮ, ನನ್ ಮಗಳನ್ನ ನೋಡೋಗು, ಅವಳಿಗೂ ಹೇಳು ಅಪ್ಪನ ಮಾತ್ ಕೇಳಬೇಕು ಅಂತ, ಅವಳಿಗೂ ಸರಿಯಾದ ಬುದ್ಧಿ ಹೇಳು. ಖಂಡಿತವಾಗ್ಲೂ ಅಂಕಲ್. ಹೌದೌದು ಹೌದು, ನಿನ್ನ ನೋಡಿ ನನ್ನ ಮಗಳು ಬುದ್ಧಿ ಕಲಿಬೇಕು. ಹೋಗಮ್ಮ ಹೋಗಮ್ಮ. ಥ್ಯಾಂಕ್ ಯು ಅಂಕಲ್. ನೋಡಿ ಎಂತ ಮಕ್ಕಳು, ನಿನ್ನ ಮಕ್ಕಳು ಇದಾರೆ. ನನ್ ಮಗಳಿಗೆ ಚೆನ್ನಾಗಿ ಬುದ್ಧಿ ಹೇಳ್ತಾ ಇರ್ಬೇಕು. ಹೇಳ್ತಾ ಇರ್ತಾಳೆ, ಹೇಳ್ತಾ ಇರ್ತಾಳೆ, ಚೆನ್ನಾಗಿ ಬುದ್ಧಿ ಹೇಳ್ತಾ ಇರ್ತಾಳೆ. ಆಶೀರ್ವಾದ ಮಾಡಿ ಅಂಕಲ್. ದೀರ್ಘ ಸುಮಂಗಲಿ ಭವ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು. ನೀವು ಮಾಡಿ ಆಂಟಿ. ಸುಖವಾಗಿ ಸಂತೋಷವಾಗಿ ಬಾಳಮ್ಮ, ಹೋಗಮ್ಮ. ನಮ್ದು ಶಾದಿಗೆ ಎಲ್ರು ಖಂಡಿತ ಬರ್ಬೇಕು, ಮರಿಬೇಡಿ. ಬರ್ತೀನಿ. ಬಾರೆ, ಅಲ್ಲಿವರೆಗೂ ಬಿಟ್ಟು ಬರೋಣ. ನಡೀರಿ. ನೋಡೇ ಆ ಹುಡುಗಿ ಸಂಸ್ಕಾರ ನೋಡೆ, ಅದೇ ತರ ನಿನ್ ಮಕ್ಕಳು ಕಲಿಬೇಕು, ಹುಡುಗಾಟ ಅಲ್ಲ. ಅದೇನು ಗೌರವ, ಅದೇನು ಗುಣ, ಆ ದೇವರು ಇಂತ ಹೆಣ್ಮಕ್ಳನ್ನ ಚೆನ್ನಾಗಿಟ್ಟಿರ್ಬೇಕು. ನಾನೇ ಪಾಪ. ನೀವು ಹೆಂಡತಿ ಮಕ್ಕಳ ಸೇರಿ ನನಗೆ ಮೋಸ ಮಾಡ್ತಿದ್ದೀರ ನೀವು. ನೋಡಿ, ನಾನು ಯಾರು? ಕ್ರಿಮಿನಲ್ ಲಾಯರ್ ಮಲ್ಲಿಕಾರ್ಜುನಯ್ಯ. ಐಪಿಸಿ 420 ಸೆಕ್ಷನ್ ಪ್ರಕಾರ ನೀವು ಮೋಸಗಾರರು ಅಂತ ತೀರ್ಮಾನ ಮಾಡಿ ಕೋರ್ಟ್ ಕಟ್ಟೆಕಟ್ಟೆಯಲ್ಲಿ ನಿಲ್ಲಿಸಿ ನಿಮಗೆ ದಂಡ ಹಾಕುತ್ತೀನಿ. ಮೊದಲು ಆ ಡಾನ್ಸ್ ಮಾಸ್ಟರ್ ಇದ್ದಾಳಲ್ಲ, ಅವಳು ಮೊದಲು ವಿಚಾರಿಸ್ಕೋಬೇಕು.